ರಾಧಿಕಾ ಕುಮಾರಸ್ವಾಮಿ ಅವರ ಹೆಸರು ಒಂದು ಹೊಸ ವಿವಾದದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಆರ್ಎಸ್ಎಸ್ ಮುಖವಾಡ ಧರಿಸಿ ಪ್ರತಿಷ್ಠಿತರಿಗೆ ವಂಚನೆ ಮಾಡಿದ ಆರೋಪದಡಿ ಬಂಧನಕ್ಕೊಳಗಾಗಿರುವ ಸ್ವಾಮಿ ಅಲಿಯಾಸ್ ಯುವರಾಜ್ ಅವರ ಬ್ಯಾಂಕ್ ಅಕೌಂಟ್ನಿಂದ ಒಂದು ಪಾಯಿಂಟ್ ಐದು ಎರಡು ಕೋಟಿ ವರ್ಗಾವಣೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಕಳೆದ ತಿಂಗಳು ಸಿಸಿಬಿ ಪೊಲೀಸರು ಯುವರಾಜ್ ಅವರನ್ನು ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಮೋಸ ಮಾಡಿದ ಆರೋಪದಡಿ ಬಂಧಿಸಿದರು ತನಿಖೆಯ ವೇಳೆ ನಲವತ್ತಕ್ಕೂ ಹೆಚ್ಚು ಬ್ಯಾಂಕ್ ಅಕೌಂಟ್ಗಳಲ್ಲಿ ವ್ಯವಹಾರ ಮಾಡುತ್ತಿದ್ದುದು ಬೆಳಕಿಗೆ ಬಂದಿದೆ ನಟಿ ರಾಧಿಕಾ ಮತ್ತು ಅವರ ಸಹೋದರ ರವಿರಾಜ್ ಅವರ ಬ್ಯಾಂಕ್ ಖಾತೆಗಳಿಗೆ ಒಂದೂವರೆ ಕೋಟಿಗಿಂತಲೂ ಹೆಚ್ಚು ಮೊತ್ತದ ಹಣ ವರ್ಗಾವಣೆಯಾಗಿರುವ ಸಂಗತಿ ಸಿ ಸಿಬಿ ತನಿಖೆಯಲ್ಲಿ ಹೊರಬಿದ್ದಿದೆ ಎಂದು ಕೆಲವೊಂದು ಸುದ್ದಿವಾಹಿನಿಗಳು ಹೇಳಿಕೊಂಡವು ಎಲ್ಲ ಕಂತೆಗಳಿಗೆ ಅಂತ್ಯ ಸಾರಲು ರಾಧಿಕಾ ಅವರು ಇಂದು ಮಧ್ಯಾಹ್ನ ತಮ್ಮ ಡಾಲರ್ಸ್ ಕಾಲೋನಿಯ ಮನೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಅವರು ಹೇಳಿದ ಪ್ರಮುಖ ಅಂಶಗಳು ಇಲ್ಲಿವೆ ನನ್ನ ಕುಟುಂಬಕ್ಕೆ ಯುವರಾಜ್ ಅವರು ಹದಿನೇಳು ವರ್ಷದ ಪರಿಚಯ ನನ್ನ ತಂದೆ ಅವರ ಬಳಿ ಜ್ಯೋತಿಷ್ಯವನ್ನು ಕೇಳುತ್ತಿದ್ದರು ಅವರು ಹೇಳಿದ ಎಷ್ಟೋ ಭವಿಷ್ಯ ರಾಧಿಕಾ ಬದುಕಿನಲ್ಲಿ ನಡೆದಿದೆಯಂತೆ ತಮ್ಮ ತಂದೆಗೆ ಗಂಡಾಂತರವಿರುವುದರ ಬಗ್ಗೆಯೂ ಹೇಳಿದ್ದರು ಹಾಗೂ ಒಂದು ಪೂಜೆಯನ್ನು ಮಾಡಲು ಹೇಳಿದ್ದರು ದುರಾದೃಷ್ಟವಶಾತ್ ರಾಧಿಕಾ ಅವರಿಗೆ ಪೂಜೆ ಮಾಡಿಸಲಾಗಲಿಲ್ಲ ರಾಧಿಕಾ ತಂದೆ ಕಳೆದ ವರ್ಷ ಮೇ ತಿಂಗಳಲ್ಲಿ ನಿಧನ ಹೊಂದಿದರು ಒಂದೂವರೆ ವರ್ಷದ ಹಿಂದೆ ಮತ್ತೆ ನಮ್ಮೊಡನೆ ಸಂಪರ್ಕಕ್ಕೆ ಬಂದರು ಹಾಗೂ ಒಂದು ಚಿತ್ರವನ್ನು ನಿರ್ಮಾಣ ಮಾಡುವ ಬಗ್ಗೆ ಆಸಕ್ತಿ ಇರುವುದಾಗಿ ಹೇಳಿಕೊಂಡರು ನಾನು ಅವರ ಚಿತ್ರದಲ್ಲಿ ನಟಿಸಲು ಒಪ್ಪಿದೆ ಸುದ್ದಿವಾಹಿನಿಗಳು ಬಿತ್ತರಿಸಿರುವಂತೆ ನನಗೆ ಕೋಟಿಗಟ್ಲೆ ಅವರ ಅಕೌಂಟ್ನಿಂದ ದುಡ್ಡು ವರ್ಗಾವಣೆಯಾಗಿಲ್ಲ ಬರೀ ಹದಿನೈದು ಲಕ್ಷ ಅವರ ಅಕೌಂಟ್ನಿಂದ ಬಂದಿದೆ ಹಾಗೂ ಅರವತ್ತು ಲಕ್ಷ ರೂಪಾಯಿ ಅವರ ಭಾವನಾ ಅಕೌಂಟ್ನಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದರೆ ಟೋಟಲ್ ಆಗಿ ಎಪ್ಪತ್ತೈದು ಲಕ್ಷ ರೂಪಾಯಿ ಯುವರಾಜ್ ಅವರ ಕಡೆಯಿಂದ ರಾಧಿಕಾ ಅವರಿಗೆ ಬಂದಿದೆ ಹಳೆಯ ಪರಿಚಯವಾದ ಕಾರಣ ಅಲ್ಲದೆ ಕುಟುಂಬಕ್ಕೆ ತುಂಬಾ ಬೇಕಾದವರಾದ್ದರಿಂದ ಅಗ್ರಿಮೆಂಟ್ ಇಲ್ಲದೆ ನಟಿಸಲು ರಾಧಿಕಾ ಒಪ್ಪಿದರಂತೆ ನಾನು ಎಲ್ಲಾ ರಾಜಕಾರಣಿಗಳೊಂದಿಗೆ ಸಂಪರ್ಕದಲ್ಲಿದ್ದೇನೆ ಸಿನಿಮಾ ಇಂಡಸ್ಟ್ರಿ ಅಂದ ಮೇಲೆ ಕಾಂಟ್ಯಾಕ್ಟ್ಸ್ಗಳು ಬೇಕಾಗತ್ತೆ ಅಂತ ಅಷ್ಟೆ ರಾಧಿಕಾ ಅವರು ಹೇಳಿರುವಂತೆ ಅವರು ಯುವರಾಜರೊಂದಿಗೆ ನಾಟ್ಯ ರಾಣಿ ಶಾಂತಲಾ ಬಗ್ಗೆ ಚಿತ್ರ ಮಾಡಲು ಹೊರಟಿದ್ದರು ಅದಕ್ಕಾಗಿ ತೊಂಬತ್ತು ಲಕ್ಷ ಸಂಭಾವನೆ ಕೂಡ ಫಿಕ್ಸ್ ಆಗಿತ್ತು ತನ್ನ ಅಣ್ಣನ ಅಕೌಂಟ್ಗೆ ಯುವರಾಜ್ ಕಡೆಯಿಂದ ಒಂದು ಬಿಡಿಗಾಸು ಬಂದಿಲ್ಲ ಹಾಗೂ ಇಷ್ಟೆಲ್ಲ ಆದ ಮೇಲೆ ಇನ್ನು ಅವರ ತೆಗೆದುಕೊಂಡ ದುಡ್ಡನ್ನು ಯುವರಾಜ್ ಅವರಿಗೆ ವಾಪಸ್ ಮಾಡಲು ನಿರ್ಧರಿಸಿದ್ದೇನೆ